ಧಾರವಾಡ ಗ್ರಾಮೀಣ ಪ್ರದೇಶದ ವ್ಯಾಪ್ತಿಗೆ ಬರ್ತಕ್ಕಂಥ ಶ್ರೀ ನುಗ್ಗಿಕೇರಿ ಗ್ರಾಮದ ಹನುಮಂತ ದೇವರ ಗುಡಿಯ ಮುಂದೆ ಕಳೆದ 15 ವರ್ಷಗಳಿಂದ ನಜೀರ್ ಸಾಬ್ ಅಂತಕ್ಕಂಥ ಒಬ್ಬರು ದಿನನಿತ್ಯದ ಜೀವನಕ್ಕೋಸ್ಕರವಾಗಿ ಅಲ್ಲಿ ಎಲ್ಲರ ಜೊತೆಯೂ ಒಂದು ಸುಮಧುರ ಬಾಂಧವ್ಯದಲ್ಲಿ ವೃತ್ತಿಯನ್ನೇನು ಮಾಡ್ತಾ ಇದ್ದಾರೆ, ಆ ಒಂದು ಕಲ್ಲಂಗಡಿ ಹಣ್ಣಿನ ಅಂಗಡಿಯ ಒಂದು ಜೀವನ ಏನು ಮಾಡ್ತಾ ಇದ್ರು. ಈ ದಿನ ಕೆಲವು ಹಿಂದೂ ಸಂಘಟನೆಗಳ ಹೆಸರಿನಲ್ಲಿ ಯುವಕರು ಆ ಅಂಗಡಿಗೆ ನುಗ್ಗಿ ಆ ಕಲ್ಲಂಗಡಿ ಹಣ್ಣುಗಳನ್ನೆಲ್ಲ ರಸ್ತೆಗೆ ಚೆಲ್ಲಾಡಿ ಆ ಒಂದು ದೃಶ್ಯವನ್ನ ನಾನು ಗಮನಿಸಿದಂಥದ್ದು ನೋಡಿದಾಗ ತುಂಬಾ ನೋವಿನಿಂದ ಈ ಒಂದು ವಿಷಯವನ್ನ ರಾಜ್ಯ ಸರ್ಕಾರ ಮತ್ತು ಗೃಹ ಸಚಿವರಿಗೆ ವಿಶೇಷವಾಗಿ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ರೀತಿಯ ಒಂದು ಘಟನೆಗಳನ್ನ ಹಿಂದೂ ಸಂಘಟನೆಗಳ ಹೆಸರಿನಲ್ಲಿ ಕೆಲವು ಯುವಕರ ನಡವಳಿಕೆಗಳನ್ನ ನೋಡಿದಾಗ ಅವರು ಸಾಮರಸ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥವರಲ್ಲ. ರೌಡಿ ಎಲಿಮೆಂಟ್ಗಳು ಬಹುಶಃ ಅವ್ರು ನಡ್ಕೊಂಡಂತ ರೀತಿಗಳನ್ನ ನೋಡಿದ್ರೆ ಈ ಒಂದು ವಿಡಿಯೋವನ್ನ ನೋಡಿದಾಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಅವರು ಯಾವ ರೀತಿಯಲ್ಲಿ ಗೌರವ ತೋರಿಸ್ತಾರೆ, ಆ ಪೊಲೀಸ್ ಕಾನ್ಸ್ಟೇಬಲ್ ದೂರವಾಣಿ ಮುಖಾಂತರ ಅವರು ಐಆರ್ ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಆ ಫೋನ್ ನ ತೆಗೆದುಕೊಂಡು ಯಾವುದೋ ಸಿನಿಮಾದ ದೃಶ್ಯಗಳನ್ನ ಹೀರೋಯಿಸಂ ತೋರಿಸ್ತಕ್ಕಂಥ ರೀತಿಯಲ್ಲಿ ಆ ಯುವಕರು ಮಾಡಿರ್ತಕ್ಕಂಥ ಘಟನೆ ಏನಿದೆ, ಸರ್ಕಾರಕ್ಕೆ ಏನಾದರೂ ಈ ನಾಡಿನ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಉಳಿಸಬೇಕು ಅನ್ನೋದಿದ್ರೆ ಇಂಥ ಒಂದು ಸಮಾಜಘಾತಕ ಯುವಕರ ಮೇಲೆ ತಕ್ಷಣ ಕ್ರಮ ತೆಗೆದುಕೊಳ್ಳಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು. ಇದನ್ನ ಬಹಳ ಕಂಡತುಂಡವಾಗಿ ಹೇಳ್ತೇನೆ, ಯಾವುದೇ ಸಮಾಜ ಇರಲಿ ಈ ರೀತಿಯ ವಾತಾವರಣವನ್ನು ಮಾಡಿದಾಗ ಅದು ಹಿಂದೂ ಸಮಾಜ ಇರಬಹುದು, ಮುಸಲ್ಮಾನ್ ಸಮಾಜ ಇರಬಹುದು, ಮತ್ತಿನ ಯಾವುದೇ ಸಂಘಟನೆಗಳಿರ್ಬೋದು, ಇಂಥ ಸಂದರ್ಭದಲ್ಲಿ ಕಠಿಣವಾದ ಕ್ರಮವನ್ನು ಸರ್ಕಾರ ತೆಗೆದುಕೋಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ಇದೆ.